ಮೈತ್ರಿ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮೈತ್ರಿ ಕುರಿತಾಗಿ ಹೀಗಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರೆ ರಾಜ್ಯಸಭಾ ಚುನಾವಣೆಯ ನಾಲ್ಕನೇ ಅಭ್ಯರ್ಥಿಯ ವಿಚಾರ ತೀವ್ರ ಸದ್ದು ಮಾಡುತ್ತಾ ಇರುವಂತದ್ದು ಈ ವೇಳೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದರೆ ರಾಜ್ಯಸಭೆ ಕುರಿತು ಚರ್ಚೆಗೆ ಆಹ್ವಾನಿಸಿದ ಹೆಚ್ಡಿಕೆಗೆ ಈ ವೇಳೆ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಮಾತಿಗೆ ಪ್ರತಿಕ್ರಿಯಿಸುವಷ್ಟು ಶಕ್ತಿ ನನಗಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮೈತ್ರಿ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಸೋ ಅದರ ಒಂದು ನಿರ್ಧಾರವನ್ನ ವರಿಷ್ಠ ತೀರ್ಮಾನ ಮಾಡಿ ಹೇಳ್ತಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಹೇಳಿದ್ದಾರೆ ನುಡಿದಂತೆ ನಡೆದವರ ಜೊತೆ ಮಾತ್ರ ಮಾತನಾಡಬಹುದು ನುಡಿದಂತೆ ನಡೆದವರ ಜೊತೆ ಮಾತ್ರ ಮಾತನಾಡಬಹುದು ಹೀಗಂತ ಹೇಳುವ ಮೂಲಕ ರಾಜ್ಯಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಮಾತನಾಡಿದ್ದು ಇದೇ ವೇಳೆ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ನಾವು ಅವರ ಬಗ್ಗೆ ಹೆಚ್ಚು ಮಾತನಾಡುವಷ್ಟು ದೊಡ್ಡವರೇನಲ್ಲ ಅಂತ ಕೂಡ ಹೇಳುವ ಮೂಲಕ ತಿರುಗೇಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ ನಾನು ಕುಮಾರಸ್ವಾಮಿಯ ಮಾತುಗಳಿಗೆ ನಾನು ಸರ್ಕಾರದಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು ರಂಪ ಮಾಡಿಕೊಂಡು ಹೋಗೋಕೆ ಮಾತಾಡಿದ ಅದೇ ಸೆಕ್ಯುಲರ್ ಫೈಟ್ ನ ಉಳಿಸ್ಕೊಳ್ಳಿ ಅಂತಾನೆ ನಮ್ಮ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಅವರು ಅಪೀಲ್ ಮಾಡಿಕೊಂಡಿದೆ ಅಪೀಲ್ಗೆ ಗೌರವ ಕೊಡಿ ನಾನೊಬ್ಬ ಕಾರ್ಯಕರ್ತ ಹೋಗಿದ್ದು ತಾನು ಹೊರಗಡೆ ದೇಶದಲ್ಲಿ ಉಳ್ಕೊಂಡಿದ್ದು ಇಬ್ರಾಹಿಂ ಮಾತಾಡಿದ್ದು ಇವೆಲ್ಲ ಕೂಡ ನಿಮ್ಮತ್ತನೂ ಇದೆ ನಮ್ಮ ಕಣ್ಣುಗಳಲ್ಲೂ ದೃಶ್ಯ ಇದೆ ನಾನು ಅದನ್ನೇನು ವ್ಯಾಖ್ಯಾನ ಮಾಡಿದ್ದೀನಿ ರಾಜಕೀಯದಲ್ಲಿ ಏನೋ ಶಾಶ್ವತನೂ ಇಲ್ಲ ನಾನು ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಲ್ಲ ಅನ್ನುವಂತ ಮಾತನ್ನ ಮತ್ತು ನಿನ್ನೆ ಸುರ್ಜೇವಾಲಾ ಮನವಿ ಮಾಡ್ಕೊಂಡಿದ್ದಾರೆ ಹೆಚ್ ಡಿಕೆ ಅವರು ಮಾತನಾಡಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಹಿತದೃಷ್ಟಿಯಿಂದ ಸಭೆ ಕರೆದಿದ್ದೇನೆ ಸಭೆಯಲ್ಲಿ ಎಲ್ಲರೂ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ಎಲ್ಲರೂ ಏನು ಹೇಳ್ತಾರೆ ಸೊ ಅದರ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ